ನಾನು ನಿಮ್ಮನೆ ಊಟದ ಚಂದ್ರು, ಚಟಾಪಟ ಚಂದ್ರು ಬಂದಿದ್ದೀನಿ ಸುವರ್ಣವಾಹಿನಿಗೆ. ಬಂದ್ಬಿಟ್ಟು ಎಲೆಕ್ಷನ್ ಬಗ್ಗೆ ಗೊತ್ತಲ್ಲ, ಲೋಕಸಭಾ ಎಲೆಕ್ಷನ್ ಆಗ್ತಿದೆ, ನಾನು ಬೆಂಗಳೂರು ನಾರ್ತ್ಗೆ ಹೋಗ್ತಾ ಇದ್ದೀನಿ, ಎಲ್ಲರ ಮಾತುಗಳು ಕೇಳ್ತೀನಿ. ಒನ್ ಮೋರ್ ಥರ ನೀವು ಯಾರಿಗನ ಹಾಕಿ ಒಳ್ಳೆ ರೀತಿಯಲ್ಲಿ ಓಟ್ ಹಾಕಿ, ಒಳ್ಳೆಯವ್ರನ್ನ ಬೆಳೆಸಿ, ಒಳ್ಳೆಯವ್ರನ್ನ ಉಳಿಸಿ. ಏನಂತೀರಾ? ಬರ್ತಾ ಇರ್ತೀನಿ ನಿಮ್ಮ ಹತ್ರ ಎಲ್ಲ ಚಟಾಪಟ ಚಟಾಪಟ ಅಂತ ಕೇಳ್ತಾ ಇರ್ತೀನಿ, ನೀವು ಹೇಳ್ತಾ ಇರಬೇಕು. ಹೊರಡ್ತಾ ಇದ್ದೀನಿ ಬೆಂಗಳೂರು ನಾರ್ತ್ ಕಡೆಗೆ. ಮಲ್ಲೇಶ್ವರಂ 11ನೇ ಕ್ರಾಸಲ್ಲಿ ಒಂದು ಹೋಟ್ಲ್ ಇದೆ, ಅಲ್ಲಿ ಹೋಗೋಣ, ಇವ್ರನ್ನೆಲ್ಲ ಮಾತಾಡ್ಸೋಣ, ಅವ್ರು ಏನಂತಾರೆ ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋಣ. ಇವಾಗ ನಿಮ್ಮ ಅಭಿಪ್ರಾಯಗಳನ್ನ ನಾನು ಪ್ರೀತಿಯಿಂದ ಕೇಳ್ತೀನಿ. ನಿಮ್ಮ ಅಭಿಲಾಷೆ ನೀವು ಯಾರಿಗೆ ಬೇಕಾದ್ರೂ ಹಾಕ್ಬೋದು, ಯಾರಿಗೆ ಬೇಕಾದ್ರೂ ನೀವು ಹೇಳಬೇಕು, ನಾವು ಕೇಳಬೇಕು. ಖಂಡಿತ ಚಂದ್ರಣ್ಣರೇ, ಇವತ್ತಿನ ಬರ್ತಾ ಲೋಕಸಭಾ ಎಲೆಕ್ಷನ್ನಲ್ಲಿ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಎಲ್ಲ ರೀತಿ ನೋಡಬೇಕು ಅಂತ ಬಂದಾಗ BJP ಇವತ್ತು ಉತ್ತಮವಾಗಿ ಸರ್ಕಾರ ಮಾಡ್ತಾ ಇದೆ ಸೆಂಟ್ರಲಲ್ಲಿ ಅಂತ ಅನ್ಕೋತಾ ಇದ್ದೀನಿ. ಸೊ ನಾವೆಲ್ಲ ಆಲ್ಮೋಸ್ಟ್ ಮೈತ್ರಿ ಸರ್ಕಾರ, JDS ಮತ್ತು BJP ಮೈತ್ರಿ ಸರ್ಕಾರದಿಂದ BJPಗೆ ಓಟ್ ಹಾಕ್ಬೇಕು ಅಂತ ಒಳ್ಳೇದಾಗುತ್ತೆ ಅಂತ ನೀವು ಅನ್ಕೊಳ್ಳಿ? ಖಂಡಿತ ಒಳ್ಳೇದಾಗುತ್ತೆ. ಹಿಂಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರೆಲ್ಲ ಬಸ್ ಫ್ರೀ, ಆ ಫ್ರೀ, ಫ್ರೀ ಎಲ್ಲ ಸರ್, ಏನೇ ಫ್ರೀ ಕೊಟ್ಟರು ಹಿಂಗೆ ಕೊಟ್ಟು ಹಿಂಗೆ ಇಸ್ಕೊಳ್ಳೋದೇನು ಪ್ರಯೋಜನ ಇಲ್ಲ ಸರ್. ನೀವು ಆ ಥರ ಅಂತ ಇದ್ದೀರಾ? ಖಂಡಿತ ಹೇಳೋದು, ಫ್ರೀ ಕೊಡಬಾರ್ದು ಸರ್, ಜನ ಸೋಂಬೇರಿಗಳಾಗ್ತಾ ಇದ್ರೆ ಖಂಡಿತ ಕೊಡಬಾರ್ದು. ಕೆಲಸ ಕೊಡಲಿ, ಒಬ್ಬನಿಗೆ ಕೆಲಸ ಕೊಡಲಿ ಸರ್, ಅವ್ನು ದುಡ್ದು ಅವ್ನ ಹೆಂಡತಿ ಮಕ್ಕಳು ಸಾಕ್ತಾನೆ, ಒಳ್ಳೆ ಎಜುಕೇಷನ್ ಕೊಡಲಿ, ಖಂಡಿತ ಕೊಡಲಿ ಸರ್. ನಾನು ಇನ್ನೊಂದೇನು ಕೇಳಬೇಕು ಅಂದರೆ, ಈಗ ಸದಾನಂದ ಗೌಡರು, ಇವಾಗ ಶೋಭಾ ಕರಂದ್ಲಾಜೆ ಅವರು ಬಂದಿದ್ದಾರೆ ಚಿಕ್ಕಮಗಳೂರಿಂದ, ಹೌದು, ನಿಮ್ಮ ಅಭಿಪ್ರಾಯ ಏನು? ಅವ್ರು ಇರಬೇಕಾಗಿತ್ತ, ಇವ್ರು ಇರಬೇಕಾಗಿತ್ತ? ಸರ್, ಸದಾನಂದ ಗೌಡರು ಇಲ್ಲಿ ಸುಮಾರು 2-3 ಸರಿ ಅವರು ಇಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ, ಗೆದ್ದಿದ್ದಾರೆ, ಅಭಿವೃದ್ಧಿನೂ ಸ್ವಲ್ಪ ಮಟ್ಟಿಗೆ ಮಾಡಿದರೆ ನೋಡೋಣ. ಹೊಸ ಮುಖ ಬರ್ತಾ ಇರೋದ್ರಿಂದ ಅವ್ರಿಗೂ ಒಂದು ಅವಕಾಶ ಇಲ್ಲಿ ಸಿಕ್ಕಿ ಅಭಿವೃದ್ಧಿ ಆಗಬಹುದೇನೋ ಗೊತ್ತಿಲ್ಲ. ಏನೇನು ಅಕಸ್ಮಾತ್ ಡಾಕ್ಟರ್ ರಾಜೇಗೌಡರು ಹೇಳೋಕ್ಕಾಗಲ್ಲ ಸರ್, ಅವ್ರು ಕಾಂಗ್ರೆಸ್ಗೆ ಬಂದಿದ್ದಾರೆ ಅಲ್ಲ, ಒಟ್ಟಲ್ಲಿ ಈಗ ಸದಾನಂದ ಗೌಡರಿಗೆ ಜಾಸ್ತಿ ಒಪ್ಪಿತ್ತು, ಈಗ ಮೇಡಮ್ ಅವ್ರು ಬಂದಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಗೊತ್ತಿಲ್ಲ. ಬಟ್ ನೋಡೋಣ, ಅವ್ರಿಗೂ ಒಂದು ಅವಕಾಶ ಸಿಕ್ಕಿದೆ, ಅದು ಉಪಯೋಗಿಸ್ಕೊಳ್ಳಿ, ಒಳ್ಳೆ ಕೆಲಸಗಳು ಮಾಡಿ ದೇಶದ ಬಗ್ಗೆ ಒಳ್ಳೆ ಅಭಿಪ್ರಾಯ. ತುಂಬ ಚೆನ್ನಾಗಿ ಹೇಳಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ನೀವು ಹೇಳ್ತಾ ಇರೋದು ಪ್ರಪಂಚದಲ್ಲಿ ಅರ್ಥ ಮಾಡಿಕೊಂಡ್ರೆ ಯಾರಿಗೆ ಬೇಕು ಓಟ್ ಹಾಕ್ಬೇಕು ಅಂತ ನೀವು ಚಾಯ್ಸ್ ಮಾಡಿದ್ದೀರಾ ಸರ್, ನಿಮ್ಮ ಅಭಿಪ್ರಾಯ? ಸರ್, ನಮ್ಮ ಅಭಿಪ್ರಾಯ ಏನಿಲ್ಲ, 10 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ, ಎಜುಕೇಷನ್ ಬಗ್ಗೆ, ಹಾಸ್ಪಿಟ್ಲ್ ಬಗ್ಗೆ ಯೋಚನೆ ಮಾಡಿದ್ರು, ಇವಾಗ ಹಾಸ್ಪಿಟ್ಲ್ ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಫ್ರೀ ಕೊಡೋದ ಬೇಡ, ಫ್ರೀ ಏನು, ಮೋದಿ ಫ್ರೀ ಕೊಡ್ತಾ ಇಲ್ವ, ಹಂಗಾರೆ ರೈತರಿಗೆ 1,000 ರೂಪಾಯಿ ವರ್ಷಕ್ಕೆ ಹಾಕ್ತಾರೆ, ಯಾರು ದುಡ್ಡದು? ಅದು ನಮ್ಮ ದುಡ್ಡೆ. ನಾನು ಪ್ರಶ್ನೆ ಹೇಳ್ತೀನಿ, ಮೋದಿಗೆ 1,000 ಅಕೌಂಟ್ಗೆ ಹಾಕ್ತಾರೆ, ಅದ್ಯಾರು ದುಡ್ಡು? ಅದು ಗೌರ್ಮೆಂಟ್ ದುಡ್ಡೆ, ಇಲ್ಲೂ ಫ್ರೀ ಕೊಡ್ತಾರೆ ಗೌರ್ಮೆಂಟ್ ದುಡ್ಡೆ. ಆದ್ರೆ ಪ್ರತಿಭಾವಂತ ಚಿಕ್ಕಮಂಗ್ಳೂರು, ಮಂಗಳೂರು, ಉಡುಪಿಯವರು, ಮಹಿಳೆಯರು ಕೊಡ್ತಾ ಇರೋದು, ಗಂಡಸರಿಗೆ ಕೊಡ್ತಾ ಇಲ್ಲ, ಮನೇಲಿ ಮುದ್ದೋಡಿತಾರೆ. ಇಲ್ಲ ಇಲ್ಲ, ಅದು ಯಾರೋ ಕೊಡದೇ ಇರೋ 4 ಜನ ಹೇಳ್ಬೋದು, 10 ಜನದಲ್ಲಿ 10 ಜನದಲ್ಲಿ 4 ಜನ BJP ಇರ್ಬೋದು, ಹೇಳಕ್ಕಾಗಲ್ಲ, ಹೇಳ್ಬೋದು. ಆದ್ರೆ ಒಂದೇ ಮಾತಾಡ್ತೇನೆ, ರಾಜೇಗೌಡ ಬೇಕ್ರಾ ಉಡುಪಿ ಮಂಗಳೂರು ಪ್ರತಿಭಾವಂತ BJP ಕ್ಯಾಂಡಿಡೇಟ್, BJP ಓಟ್ ಹಾಕ್ತಾರೆ ಜನಗಳು, ಶೋಭಾ ಕರಂದ್ಲಾಜೆ ಬೇಡ ಅಂತ ಓಡ್ಸಿರೋರು, ಬೆಂಗಳೂರಲ್ಲಿ ಹೆಂಗ್ರಿ ಒಪ್ಕೋತೀರ, ಹೆಂಗ್ರಿ ಒಪ್ಕೋತೀರ ನೀವು ಬೆಂಗಳೂರಿನ ಕ್ಯಾಂಡಿಡೇಟ್ನ? ಅಭಿಪ್ರಾಯ ಚೆನ್ನಾಗೂ ಇದೆ, ಅಲ್ಲಿ ಬೇಡ ಅಂತ ಕ್ಯಾಂಡಿಡೇಟ್ನ ಹೋಗ್ಬೇಕಂತ ಕಳ್ಸವ್ರೆ, ಆ ಕ್ಯಾಂಡಿಡೇಟ್ನ ಹೆಂಗ್ರಿ ಒಪ್ಕೋತೀರ ನಾವು ಇಲ್ಲಿ? ನಿಮಗೆ ತುಂಬಾ ಇಷ್ಟ ಯಾರು? ರಾಜೇಗೌಡರು ಬಿಡಿ, ನಿಮ್ ಖುಷಿ ಇದೆಯಾ? ಖುಷಿ ಇದೆ, ಕಾಂಗ್ರೆಸ್ ಬರ್ಬೇಕು, ಇಲ್ಲಿ ಕ್ಯಾಂಡಿಡೇಟ್ ಬರಲ್ಲ. ಯಾರ್ದೇ ಕ್ಯಾಂಡಿಡೇಟ್ ಆದ್ರೂ ಯಾರಿಗೂ ಅನುದಾನ ಏನ್ ಕಮ್ಮಿ ಆಗಲ್ಲ. ದೇಶದ ಪ್ರಧಾನಿ ನಿಮ್ಮಲ್ಲಿ ಯಾರಾಗ್ಬೇಕು? ನರೇಂದ್ರ ಮೋದಿನೇ ಆಗ್ಬೇಕು ಸರ್. ಅಲ್ಲ, ಇವ್ರ ಪ್ರಕಾರ ಸರ್ ಹೊಸ ಕ್ಯಾಂಡಿಡೇಟ್ ಬರ್ಲಿ ಬಿಡಿ. ಎಲ್ಲಿದ್ದಾರೆ ಹೊಸ ಕ್ಯಾಂಡಿಡೇಟ್? ಖರ್ಗೆ ಅವ್ರು ಇದಾರೆ, ರಾಹುಲ್ ಗಾಂಧಿ ಖರ್ಗೆ ಆಗ್ಲಿ ಬಿಡಿ, ಕರ್ನಾಟಕದ ಒಪ್ಪತ್ತಿ ಒಪ್ಪತ್ತಿವೆ. ಓಟ್ ಹಾಕೋದೆ ಯಾರ ಮುಖ ಅನುಕೂಲ ಆಗ್ತೀವಿ ಗೊತ್ತಾ? ಇಲ್ಲಿ ನಮ್ಮ ಮಲ್ಲೇಶ್ವರ ಕ್ಷೇತ್ರ ಉದ್ದಾರ ಆಗೈತೆ, 40 ವರ್ಷಕ್ಕೆ ಆಗೋಷ್ಟು ಕೆಲಸ ಅಶ್ವತ್ಥ ಮಾಡಿದ್ದಾರೆ, ಅವ್ರ ಮುಖ ಅನುಕೂಲ ಅವ್ರು ಓಟ್ ಹಾಕ್ತಿವಿ ಹೊರತು ಈಗ 5 ವರ್ಷ ಗೆಲ್ತಾರೆ. ಅವರು ಮೇಲಿನ ಅಧಿಕಾರ ಕೊಡ್ಬೇಕು, ಈಗ ಎಮ್ಮ ನಿಂತ್ಕೋತಾರೆ, ಬತ್ತರಿಗೆ ಎಲೆಕ್ಷನ್ 5 ವರ್ಷ ಮೇರೆಗೆ ಬರಲ್ಲ ಸರ್. ಕುತ್ಕೊಂಡು ಅವ್ರ ಆಡಳಿತ ಮಾಡ್ತಾರೆ. ನಾವು ಅಶ್ವಥರು, ಇವ್ರು ಅಶ್ವಭಕ್ ಮುಖ ನಾವು ನೋಡಕ್ಕೆ ಇಲ್ಲ, ಅಶ್ವಥ ಅಣ್ಣ ಮುಖ ಮತ್ತೆ ಮೋದಿ ನಿಮ್ಮ ನಾರ್ತಲ್ಲಿ, ಬೆಂಗಳೂರು ನಾರ್ತಲ್ಲಿ. ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ, ನಾವೊಂದು ಎಲ್ಲ ಬಿಸ್ನೆಸ್ ಮ್ಯಾನು ನಾವು, ಆಕ್ಚುಲಿ ಈ ಗೌರ್ಮೆಂಟ್ಗೆ ನಾವು ಸುಮಾರು ಟ್ಯಾಕ್ಸ್ ಕಟ್ತೀನಿ ಇನ್ನ ಮಂತ್, ನಮ್ಮ ದುಡ್ಡು ತಗೊಂಡಿದ್ದೇನೆ, ಎಲ್ಲ ಫ್ರೀಯಾಗಿ ಎಲ್ರಿಗೂ ಅನಿಸ್ತಾ ಇದ್ದಾರೆ. ಮತ್ತೆ ಇದನ್ನ ಈ ಡೆವಲಪ್ಮೆಂಟ್ ಅಂತ ಇಲ್ಲೇ ಇಲ್ಲ
ಸೊ ಹಂಗಾಗಿದ್ದೇನೆ. ಸೆಂಟ್ರಲಲ್ಲಿ ಮೋದಿ ಅವ್ರಿಗೆ ನಾವು ಓಟ್ ಹಾಕೋದು ಸರ್, ಎಚ್ಎಸ್ ಅವ್ರನ್ನ ದೇಶ ಎಲ್ಲೋ ತೊಗೊಂಡೋಗಿದ್ದಾರೆ, ಹಂಗಾಗಿ ಇನ್ನ ಡೆವಲಪ್ ಮಾಡ್ತಾರೆ ಅವ್ರ ಬಗ್ಗೆ. ನೀವು ಒಂದ್ಸಲ ರಾಹುಲ್ ಗಾಂಧಿ ಕಳಿಸಿ ಸರ್, ರಾಹುಲ್ ಗಾಂಧಿ ಕಳಿಸೋ ಸುಮಾರು ಜನ ಮನೆ ಕಳಿಸ್ತಾರೆ, ಮನೆ ಕಳಿಸೋ ಸುಮಾರು ರಾಹುಲ್ ಗಾಂಧಿ ಕೊಡ್ಬೋದು ಇನ್ನು ಅವ್ರು ಹೆಂಗಂತ ನಿಮ್ಮಲ್ಲಿ ಫೀಲಿಂಗ್ ಇದೆ? ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ಇವಾಗ ಮಾತಾಡಿದ್ದಾರೆ, ಒನ್ ಮೋರ್ ಅಂತ ಇದ್ದಾರೆ. ಅವರಿಗೆ ಮನೆಯಲ್ಲಿ ಸುವಾಸನೆ ಥರ ಬರುತ್ತೆ ಈ ಉತ್ಕಡ್ಡಿ ಹಚ್ಕೊಂಡ್ರೆ. ಅದಾದಮೇಲೆ ಒಟ್ಟು ಹಾಕಬೇಕು, ದಯವಿಟ್ಟು ಮಿಸ್ ಮಾಡಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.